ಅಪ್ಡೇಟ್ ಮಾಡಬೇಕು. ಏನು ಅಂತಂದರೆ ನಾನು ಯೂಟ್ಯೂಬ್ ಲೈವಿಗೆ ಬಂದಿತ್ತು, 1000 ಸಬ್ಸ್ಕ್ರೈಬರ್ಸ್ ಆದಾಗ ನಾನು ಯೂಟ್ಯೂಬ್ ಲೈವಿಗೆ ಬಂದಿದ್ದೆ. ಈಗ 13,000 ಸಬ್ಸ್ಕ್ರೈಬರ್ಸ್ ಪಕ್ಕ ಬಂದಿದ್ದೀವಿ, ಅದಕ್ಕೆ ಯೋಚನೆ ಮಾಡ್ತೀನಿ ಸೊ ಯೂಟ್ಯೂಬ್ ಲೈವಿಗೆ ಬರೋಣ ಅಂತ. ಡಿಫ್ರೆಂಟಾಗಿ ಏನು ಮಾಡೋಣ ಅಂತಿದ್ದೀನಿ ಅಂತಂದರೆ, ನನಗೆ ಇನ್ಸ್ಟಾಗ್ರಾಮಲ್ಲಿ ನನ್ನ ಜೊತೆ ಯಾರು ಮಾತಾಡಬೇಕು ಅವ್ರ ನಂಬರ್ ಹಾಕಿ, ನಾನು ಲೈವಲ್ಲಿ ಅವ್ರ ಜೊತೆ ನಾನು ಮಾತಾಡ್ತೀನಿ, ನಾನೇ ಕಾಲ್ ಬ್ಯಾಕ್ ಮಾಡ್ತೀನಿ ಅವ್ರ ನಂಬರಿಗೆ. ಯಾವತ್ತು ಅಂತಂದರೆ ಕಮಿಂಗ್ ಸ್ಯಾಟರ್ಡೆ 7:00 ಬಂದುಬಿಟ್ಟು ಯೂಟ್ಯೂಬ್ ಲೈವಿಗೆ ಬರ್ತೀನಿ ನಾನು. ಎಲ್ಲರೂ ಬನ್ನಿ, ಒಟ್ಟಿಗೆ ಮಾತಾಡೋಣ. ನಾನಂತೂ ತುಂಬ ಖುಷಿ ಆಗ್ತಿದೆ, ಒಳ್ಳೆ ಎಕ್ಸೈಟ್ಮೆಂಟ್ ಇದೆ ಬಂದ್ಬಿಟ್ಟು ಹೆಂಗೆ ಬರುತ್ತೆ ಹೆಂಗೆ ಮಾತಾಡೋದು ಅಂತ. ಬನ್ನಿ ಸೇರೋಣ, ಈಗ ವ್ಲಾಗ್ ನೋಡ್ಕೊಂಡು ಬನ್ನಿ. ಕಟ್ ಪೀಸ್ ಮಾಡ್ಕೊಳ್ತಾ ಇದ್ದೀವಿ ಇಲ್ಲಿ, ಕಿಟ್ ಮಾಡ್ತಾ ಇದ್ದಾರೆ ನೋಡಿ. ಈಗ ಸ್ಪಾಟ್ ಜೆಟ್ ಬಂದಾಯ್ತಿದ್ದು. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಈಗ ಟೈಮ್ ಬಂದುಬಿಟ್ಟು 12:30 ಆಗಿದೆ, ಸಿಕ್ಕಾಪಟ್ಟೆ ಬಿಸಿಲಿದೆ. ಇವತ್ತು ಏನು ಸ್ಪೆಷಲ್ ವ್ಲಾಗ್ ಅಂತಂದರೆ, ಆಲ್ ಓವರ್ ಡೆಡ್ ಲೈನ್ಸು ಮತ್ತು ಸ್ಪಾಟ್ ಜೆಟ್ ಬಗ್ಗೆ ನಾನು ಹೇಳ್ಕೊಡ್ತೀನಿ ಹೆಂಗೆ ಅಂತ. HDPE ಪೈಪ್ಸ್ ಎಲ್ಲ ಬಂದಿದೆ ನೋಡಿ, ಇದೆಲ್ಲ ಇದು 3 ಇಂಚಿದ ಪೈಪ್ ಇದೆಲ್ಲ. ಇದು ಬಂದುಬಿಟ್ಟು ನಾವು 25 ಮೀಟ್ರ್ ಕಟ್ ಮಾಡ್ಕೊಳ್ತಾ ಇದ್ದೀವಿ ಒಂದೊಂದು ಲೆಂತು. ಇದೆಲ್ಲ ಬಂದುಬಿಟ್ಟು ಸ್ಪಾಟ್ ಜೆಟ್ಟಿಗೆ ಹೋಗುತ್ತೆ ಇದೆಲ್ಲ ನೋಡಿ. ಬಂದಿದ್ದಾರೆ ಮಹೇಶ್ ಬಂದಿದ್ದಾರೆ, ಈಗ ರೆಗ್ಯುಲರ್ ಆಗಿ 3-4 ವ್ಲಾಗಲ್ಲಿ ಮಹೇಶ್ ನಮ್ಮ ವ್ಲಾಗಲ್ಲಿ ಇದ್ದಾರೆ ಈಗೆಲ್ಲ. ಮಹೇಶ್ ಏನು ಸಮಾಚಾರ? ಎಲ್ಲ ಹೇಳ್ಬೇಕು ಸರ್. ಮತ್ತೆ ವಿಶೇಷ? ವಿಶೇಷ ಎಲ್ಲ ತಮ್ಮದೇ, ಕೆಲಸ ಜೋರು. ಬಿಸಿ 300 ಮೀಟ್ರ್. ಈಗ ನಾವೇನು ಮಾಡ್ತಿದ್ದೀವಿ, 25 ಮೀಟ್ರ್ ಕಟ್ ಮಾಡ್ತಾ ಇದ್ದೀವಿ. ಅಂದರೆ 4 ಕಾಲು ಪೈಪ್ ಬರುತ್ತೆ. ಆಮೇಲೆ ಕಟ್ ಮಾಡಿಬಿಟ್ಟು ನೆಕ್ಸ್ಟ್ ಏನು ಪ್ರೊಸೀಜರ್ ಏನು? ಹೀಟ್ ಮಾಡಿಬಿಟ್ಟು ಜಾಯಿಂಟ್ ಮಾಡೋದು. ಬನ್ನಿ, ನಿಮಗೆ ಎಲ್ಲ ಏನೇನು ಕೆಲಸ ನಡೀತಿ ಅಂತ ತೋರಿಸ್ಕೊಡ್ತೀನಿ. ಬನ್ನಿ ಈಗ ನೋಡಿ, ಇವರೆಲ್ಲ ಏನು ತಂದಿದ್ದಾರೆ ಅಂತ ಇಲ್ಲಿ ತೋರಿಸ್ತೀನಿ ನೋಡಿ. ನೋಡಿ ಇದೆಲ್ಲ ಮೆಟೀರಿಯಲ್ಸ್ ಎಲ್ಲ ತಂದಿದ್ದಾರೆ ನೋಡಿ. ಇದೆಲ್ಲ ಇದೆಲ್ಲ ನಿಮ್ಗೆ ಅಡಿಗೆ ಸ್ಪಾಟ್ ಜೆಟ್ಟಿಗೆ ಹೋಗ್ಬಿಡುತ್ತೆ. ಇದೆಲ್ಲ ಕೆಳಗೆ ಟೀ ಎಲ್ಲ ಅದು ನೋಡಿ. ಏನು ಮಾಡ್ತಾರೆ, ರೋಲ್ ಆಗಿರುತ್ತಲ್ಲ ಈಗ ಅದನ್ನ ಈ ಕಡೆ ಎಳೆದ್ಬಿಟ್ಟು ಕ್ಲೀನ್ ಸ್ಟ್ರೈಟ್ ಮಾಡಿಬಿಡ್ತಾರೆ ಹೇಳ್ಕೊಂಡು ಹೋಗೋಕ್ಕೆ. ಇದು ನೋಡಿ, ನಮ್ಮದು ಎಂಟರ್ ತೋಟಕ್ಕೆ ಡೆಡ್ ಲೈನ್ ಇರೋದು 4 ಇಂಚಿದು. ಈಗ ಏನು ಮಾಡಿದ್ರೆ ಮಹೇಶ್, ಇದು 4 ಇಂಚಿಗೆ ಕೊಟ್ಟಿದ್ದೀರಲ್ಲ ಇದು? ಹೌದು, 4 ಇಂಚಿಗೆ ಕೊಟ್ಟಿದ್ದೀನಿ. ಈಗ ನಿಮ್ಮ ಇದು ಡೆಡ್ ಲೈನಿಗೆ ಬರುತ್ತೆ ಇದು, ಇದು ಸ್ಪಾಟ್ ಜೆಟ್ಟಿಗೆ ನಿಮಗೆ ಡೈರೆಕ್ಟ್ ನಿಲ್ಲುತ್ತೆ. ಈಗ ಊಟ ಮಾಡ್ಕೊಂಡು ಬಂದ್ಬಿಡ್ತೀವಿ, ಆಮೇಲೆ ಬಂದ್ಬಿಟ್ಟು ಸ್ವಲ್ಪ ಕೆಲಸ ಸ್ವಲ್ಪ ಇರುತ್ತೆ, ಅದರಿಂದ ಬೇಗ ಊಟ ಮಾಡಿಕೊಂಡು ಅವ್ರಿಗೆ ಬೇಗ ಬಿಟ್ವಿ. ಇವಾಗ ಮೆಣಸು ಒಣಗ್ತಾ ಇದೆ, ಈಗ ಇದು ಇವತ್ತು ಬರುತ್ತೆ, ಇವತ್ತು ತೆಗಿಬೇಕು ಇವತ್ತು. ಇದು ಹೋಂಡಾ ಮಿಷಿನ್, ನಾವು ಸ್ಪ್ರೇ ಮಾಡೋಕ್ಕೆ ಯೂಸ್ ಮಾಡ್ತೀವಲ್ಲ ನೋಡಿ, ಅದು ಅದನ್ನ ಕನ್ವರ್ಟರ್ ಹಾಕ್ಬಿಟ್ಟು ಜನ್ರೇಟರ್ ಮಾಡಿಬಿಟ್ಟಿದ್ದಾರೆ. ಬನ್ನಿ, ಪೈಪ್ ಎಲ್ಲ ಕಟ್ ಮಾಡಿದ್ವಲ್ಲ, ಈಗ ನೆಕ್ಕು ನಿಮ್ಗೆ ಫಿಟ್ ಮಾಡ್ತಾ ಇದ್ದಾರೆ ನೋಡಿ. ಇದು 3 ಇಂಚಿದ ನೆಕ್ ಇದು ನೋಡಿ, ಫಿಟ್ ಮಾಡ್ತಾ ಇದ್ದಾರೆ ನೋಡಿ. ಈಗ ಈ ಜನ್ರೇಟರ್ ತ್ರೂ ನೋಡಿ, ಇದು ಹೀಟ್ ಮಾಡ್ತಾ ಇದ್ದಾರೆ, ಈಗ ಬಿಸಿ ಆಗ್ತಾ ಇದೆ ನೋಡಿ. ಹೀಟ್ ಮಾಡಿ ವೆಲ್ಡ್ ಮಾಡೋದು, ಬ್ರಷ್ ತೊಗೊಂಡು ಕ್ಲೀನಾಗಿ ವೆಲ್ಡ್ ಮಾಡ್ಕೊಂಡ್ರೆ ಆಗತ್ತೆ. ವೆಲ್ಡ್ ಮಾಡ್ಕೊಳ್ಳೋದು? ಹಾಂ, ವೆಲ್ಡ್ ಮಾಡಿ ಪೈಪ್ನ ಹಾಕಿ ಲೆವೆಲ್ ಇರಬೇಕು, ಲೆವೆಲ್ ಲಾಕ್ ಮಾಡ್ಕೊಳ್ತಾ ಇದ್ದಾರೆ. ಎರಡು ಸೈಡು ನಾವು ನೆಕ್ ಹಾಕೋಬೇಕಾಗತ್ತೆ ನೋಡಿ. ಈಗ ನೋಡಿ, ಇದು ಫಿಟ್ ಮಾಡಿದ್ದಾರೆ, ಇದು ಫಿಟ್ ಮಾಡ್ತಾ ಇದ್ದಾರೆ. ಈಗ ಬಿಸಿಲು ಹೆಂಗಿದೆ ಅಂತಂದ್ರೆ, ಹೊರಗಡೆ ನಿಲ್ಲಕ್ಕೆ ಆಗ್ತಿಲ್ಲ ಅಷ್ಟಿದೆ ಬಿಸಿಲು. ಇಲ್ಲಿ ನೋಡಿ, ಮೆಣಸು ಕುಯ್ತಾ ಇದ್ದಾರೆ ಇಲ್ಲಿ, ಇಲ್ಲೂ ಬಿಸಿಲು, ಇಲ್ಲಿ ಕುಯ್ತಾ ಇದ್ದಾರೆ ಈ ಮರದಲ್ಲಿ ನೋಡಿ. ಮೆಣಸೆಲ್ಲ ಗುಡ್ಡೆ ಮಾಡ್ತಾ ಇದ್ದಾರೆ ಈಗ.
ಓಕೆ ನೆಕ್ಕೆಲ್ಲ ವೆಲ್ಡಿಂಗ್ ಮಾಡಿದ್ದಾರೆ ಈಗ ಈಗ ನಾಳೆ ಈಗ ನಾಳೆ ಆಗಿಲ್ಲ ನಾಳೆ ಆಗಿಲ್ಲ ನಾಳೆ ಇಂದ ಫಾರ್ಜೆಟ್ ಮಾಡ್ಬೇಕಲ್ಲ ಅದೊಂದು ವೆಲ್ಡಿಂಗ್ ಎಲ್ಲ ಮಾಡಿ ಒಂದು ತಂದಿಟ್ಬಿಟ್ರೆ ಆಮೇಲೆ ಎಲ್ಲ ಫಿಟ್ಟಿಂಗ್ ಮಾಡ್ಬೋದು ಸಂಡೇ ರೆಡಿ ಮಾಡ್ಬೋದು ಸಂಡೇ ರೆಡಿ ಮಾಡ್ಬೋದು ಓಕೆ ಇದೆಲ್ಲ ರೆಡಿ ಆಗಿದೆ ಇಂತ ರೆಡಿ ಮಾಡೋಕ್ಕೆ ಸ್ವಲ್ಪ ಅಲ್ಲಿ ಬಾಕಿ ಇದೆ ನೆಕ್ಸ್ಟ್ ಮಾಡಿ ಗುಡ್ ಮಾರ್ನಿಂಗ್ ಬನ್ನಿ ಇವತ್ತು ಫುಲ್ ಡೆಡ್ ಲೈನ್ದು ವೀಡಿಯೋ ಇರುತ್ತೆ ಮಾಡಿದ್ವಿ ಅರ್ಧ ಇವತ್ತು ಕಂಟಿನ್ಯೂ ಆಗುತ್ತೆ ವೀಡಿಯೋ ಸ್ಪ್ರಿಂಕ್ಲರ್ಗೆ ಆಫ್ ಮಾಡಬೇಕು ನೆಕ್ಸ್ಟ್ ಶಿಫ್ಟಿಗೆ ಹಾಕಬೇಕು ಬನ್ನಿ ಈಗ ಹೋಗ್ಬೋಣ ಈಗ ಲಾಸ್ಟ್ 9 ಡೇಸ್ ಬ್ಯಾಕ್ ಸ್ಪ್ರಿಂಕ್ಲರ್ ಮಾಡಿದ್ವಲ್ಲ ಈಗ ನೋಡಿ ಬ್ಲೌಸಮ್ ಹಾಕ್ತಿರೋದು ನೋಡಿ ಇಲ್ಲಿ ನೋಡಿ ನೋಡಿ ಇದು ಅರೇಬಿಕಾ ಇದು ಅರೇಬಿಕಾ ಬ್ಲೌಸಮ್ ಆಗ್ತಾ ಇದೆ ಅಂದರೆ 8 to 9 ಡೇಸ್ ರೋಬೋಸಾ ತೊಗೊಳುತ್ತೆ ಬ್ಲೌಸಮ್ ಹಾಕೋಕ್ಕೆ ಇದು 9 to 10 ಡೇಸು ಅರೇಬಿಕಾ ತೊಗೊಳುತ್ತೆ ನೋಡಿ ಆದರೆ ಒಂದು ಬೇಜಾರು ವಿಷಯ ಏನು ಅಂತಂದರೆ ಪಾಲಿನೇಷನ್ಗೆ ಜೇನು ಹುಳ ಸೌಂಡೇ ಇಲ್ಲ ಏನೂ ಇಲ್ಲ ಜೇನು ಹುಳನೇ ಇಲ್ಲ ಹಂಗಾಗ್ಬಿಟ್ಟಿದೆ ಯಾಕಂದ್ರೆ ಬನ್ನಿ ಟ್ಯಾಕ್ಟರ್ ಆಫ್ ಮಾಡೋಣ ಮತ್ತು ಬತ್ತಿ ಲೂಸ್ ಆಗಿಬಿಟ್ಟಿದೆ ಅನ್ಸುತ್ತೆ ನೋಡಿ ಈಗ ಸ್ಪಾಟ್ ಜೆಟ್ ಬಂದಾಯ್ತಿದ್ದು ಎಲ್ಲ ರೆಡಿಯಾಗಿ ಎಲ್ಲ ಇಳಿಸ್ಕೊಂಬಿಟ್ಟು ಇವತ್ತು ಇದೇ ಕೆಲಸ ಏನ್ರಿ ಮಹೇಶ್ ಏನು ಸಮಾಚಾರ ಇವತ್ತೆಲ್ಲ ಕೆಲಸ ಮುಗಿಸ್ಬೇಕು ಇವತ್ತು ಎ ಟು ಝೆಡ್ ಆಮೇಲೆ 10 ಗಂಟೆ ಆದರೂ ಪೂರ್ವಲ್ಲ ಹೋದ್ರೆ ಆಯ್ತು ರಾತ್ರಿ 10:30 ಗಂಟೆ ನೋಡಿ ಫುಲ್ ರಾತ್ರಿ ಎಲ್ಲ ಎಡಿಟ್ ಮಾಡಿದ್ವಿ ವಿಡಿಯೋ ಮಾತ್ರ ಅಪ್ಲೋಡ್ ಆಗ್ತಾ ಇಲ್ಲ ರಾತ್ರಿ ಇಟ್ಟಿದ್ದು ಇನ್ನೂ ಅಪ್ಲೋಡ್ ಆಗ್ತಾ ಇಲ್ಲ ಇವತ್ತು ವಿಡಿಯೋ ಬರಬೇಕಾಗಿತ್ತು ಬಂದಿಲ್ಲ ಮೊನ್ನೆ ಟ್ರೆಂಚ್ ಎಲ್ಲ ತೆಗೆದಾಕಿತ್ತು ಈಗ ಫಿಟ್ಟಿಂಗ್ ಮಾಡ್ಕೊಂಬರ್ತಾ ಇದ್ದೀವಿ ನೋಡಿ ಪೈಪ್ಸ್ ಎಲ್ಲ ಇಲ್ಲಿದೆ ಈಗ ಮಹೇಶ್ ಈಗ ಫಿಟ್ಟಿಂಗ್ ಮಾಡ್ಕೊಂಡು ಒಂದು ಸೈಡಿಂದ ಬರೋದಲ್ಲ ಸೈಡಿಂದ ಫಿಟ್ಟಿಂಗ್ ಮಾಡ್ಕೊಂಡು ಆಮೇಲೆ ಬೇಕಾದ್ರೆ ಅಲ್ಲಿ ಮೆಜರ್ಮೆಂಟ್ ಮಾಡಿ ಕಟ್ ಮಾಡಿಬಿಟ್ಟು ಅಲ್ಲಿ ಒಂದು ಪಾಯಿಂಟ್ ಕೊಟ್ಟರೆ ಆಯಿತು ಇಲ್ಲಿ ಟ್ರೆಂಚ್ ತೆಗ್ದಿದ್ದಾರೆ ಇಲ್ಲಿ ಇಲ್ಲಿಂದ ಬರೋ ಪಾಯಿಂಟ್ ಅಲ್ಲಿಂದ ಮೇನ್ ಡೆಡ್ ಲೈನ್ ಬಂದುಬಿಟ್ಟು 4 ಇಂಚ್ ಇರೋದು ಇದು ಇದನ್ನ ಈಗ ಕಟ್ ಮಾಡಿಬಿಟ್ಟು 3 ಇಂಚಿಗೆ ಹಾಕ್ಬೇಕು ಮೆಜರ್ ಮಾಡ್ಕೊಳ್ತಾ ಇದ್ದಾರೆ ಎಲ್ಲಿ ಕಟ್ ಮಾಡಬೇಕೇನು ಅಂತ ಈಗ ನೋಡಿ ಇಲ್ಲಿ ಪೈಪು ಮೇನ್ ಲೈನ್ ಕಟ್ ಮಾಡ್ಕೊಂಡಿದ್ದೀವಿ ಇಲ್ಲಿ ಈಗ ಜನ್ರೇಟರ್ ಆನ್ ಮಾಡ್ಕೊಂಬಿಟ್ಟು ನೆಕ್ನ ವೆಲ್ಡ್ ಮಾಡೋಕ್ಕೆ ಅದು ಯೂಸ್ ಮಾಡ್ತಾಯಿದ್ದಾರೆ ಈಗ ನೆಕ್ ವೆಲ್ಡ್ ಮಾಡಿಬಿಟ್ಟು ಒಂದು ಟೀ ಹಾಕ್ತಾರೆ ಈ ಟೀ ಹಾಕ್ಬಿಟ್ಟು ಲ್ಯಾಟ್ರಲ್ ಲೈನ್ ಕಲೆಕ್ಷನ್ ಕೊಡೋದೀಗ ನೋಡಿ ಈಗ ಸ್ಪಾಟ್ ಜೆಟ್ ಹಾಕ್ತಾಯಿದ್ದೀವಿ ಈಗ ನಾವೀಗ ನಾವು ಸ್ಪಾಟ್ ಜೆಟ್ ಬಂದುಬಿಟ್ಟು ಇದು ನೋಡಿ ಇದು 1.5 ಇಂಚ್ ಪೈಪ್ ಇದು ಟಾಟಾದು 10 ಅಡಿ ಹೆಂಗಿದ್ರು 2 ಅಡಿ ಕೆಳಗೆ ಹೋಗುತ್ತೆ 8 ಅಡಿ ಬರುತ್ತೆ 8 ಅಡಿ ಮೇಲೆ ಇರುತ್ತೆ ಬನ್ನಿ ನೋಡಿ ಎಲ್ಲ ಪೇಪರ್ ಕೇರ್ತಾ ಇದೆ ಈಗ ನೋಡಿ ಇಲ್ಲಿ ಇದು ನೋಡಿ ಇದೊಂದು ಜರ್ಡಿ ಭಾರಿ ಚೆನ್ನಾಗಿದೆ ಮಾತ್ರ ಇದು ನೋಡಿ ಕಷ್ಟಪಟ್ಟು ಸ್ಪ್ರಿಂಕ್ಲರ್ ಎಲ್ಲ ಮಾಡಿರ್ತೀವಿ ಆ ಕಷ್ಟಕ್ಕೆ ಯಾವ ಗೊತ್ತಂತ ಖುಷಿ ಆಗೋದು ನೆಮ್ಮದಿ ಬರೋದು ಈ ಬ್ಲೌಸಮ್ ನೋಡಿದಾಗ ನೋಡಿ ಬ್ಲೌಸಮ್ ಆಗ್ತಾ ಇದೆ ಬ್ಲೌಸಮ್ ಆಗ್ತಾ ಇದೆ ಈಗ ನೋಡಿ ನಿಜವಾಗ್ಲು ಇನ್ನೇನು ಮಾತಾಡೋಂಗಿಲ್ಲ ಅಷ್ಟು ಖುಷಿ ಆಗುತ್ತೆ ನೋಡಿ ಇಲ್ಲಿ ಟ್ರೆಂಚ್ ಹೊಡಿತಾ ಇದ್ದೀವಿ ಟ್ರೆಂಚ್ ಪೈಪ್ ಲೈನ್ ಹಾಕಿದ್ದೀವಿ ಈಗ ಟೀ ಕೂರಿಸ್ಬೇಕು ಇಲ್ಲಿಗೆ ಒಂದು ಸ್ಪಾಟ್ ಜೆಟ್ ಹಾಕ್ಬೇಕು ಇಲ್ಲಿಗೆ Know that the ride or die I keep boys by my seat